ಒಂದು, ಪ್ರತಿದಿನವೂ ರಾತ್ರಿ ಕೋಲ್ಡ್ ಕ್ರೀಮ್ ಹಚ್ಚಿಕೊಂಡರೆ ಕೈಗಳು ಮೃದುವಾಗಿರುತ್ತದೆ. ಎರಡು, ಪ್ರತಿದಿನ ಒಂದು ಚಮಚ ಜಿಲಾಟಿನನ್ನು ಹಣ್ಣಿನ ರಸ, ಹಾಲು ಅಥವಾ ನೀರಿನ ಜೊತೆ ಸೇವಿಸಿದರೆ ಉಗುರುಗಳು ಬೇಗ ಮುರಿಯುವುದನ್ನು ತಪ್ಪಿಸಬಹುದು. ಮೂರು, ಒರಟಾಗಿದ್ದ ಭಾಗಕ್ಕೆ ಮೇಲೆ ಗ್ಲಿಸರಿನ್ ಯುಕ್ತ ಸೋಪು ಹಚ್ಚಿ ಅಕ್ಕಿ ಹಿಟ್ಟು ಸಿಂಪಡಿಸಿ ಹಗುರವಾಗಿ ಉಜ್ಜಿರಿ. ನಾಲ್ಕು, ಪ್ರತಿದಿನ ರಾತ್ರಿ ಅರಶಿನ ಹರಳೆಣ್ಣೆ ಮಿಶ್ರಣವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಬಿರುಕು ಬಿಟ್ಟ ಹಿಮ್ಮಡಿಗಳಿಗೆ ಲೇಪಿಸಿರಿ. ಐದು, ಹುಣಸೆ ಹಣ್ಣಿನ ಗಟ್ಟಿ ರಸಕ್ಕೆ ಅರಶಿನ ಸೇರಿಸಿ ಕುದಿಸಿ ತುಸು ಬೆಚ್ಚಗಿರುವಾಗ ಸೆಳೆಯುತ್ತಿರುವ ಜಾಗಗಳಿಗೆ ಹಚ್ಚಿದರೆ ಶೀಘ್ರ ಗುಣ ಕಂಡು ಬರುವುದು. ಆರು, ಒಂದು ಹಿಡಿ ಉಪ್ಪು ಮತ್ತು ನಿಂಬೆ ರಸ ಬೆರೆಸಿ ಮೈ ಕೈಗಳಿಗೆ ಉಜ್ಜಿ ಸ್ನಾನ ಮಾಡಿದರೆ ಆಯಾಸ ಪರಿಹಾರವಾಗಿ ಲವಲವಿಕೆ ಬರುತ್ತದೆ. ಏಳು, ಅತಿ ಬಿಸಿಯಾದ ಅತಿ ತಂಪಾದ ಪಾನೀಯಗಳನ್ನು ಒಂದರ ಮೇಲೊಂದು ಸೇವಿಸುವುದರಿಂದ ಹಲ್ಲುಗಳ ಕವಚ ಒಡೆದು ಹೋಗುತ್ತದೆ. ಎಂಟು, ಬೇಸಿಗೆಯಲ್ಲಿ ಅತಿ ಖಾರ ಮತ್ತು ಹುಳಿಯನ್ನು ತ್ಯಜಿಸುವುದು ಒಳ್ಳೆಯದು. ನೀರಿನ ಅಂಶ ಜಾಸ್ತಿ ಇರುವ ಆಹಾರದ ಬಳಕೆ ಉತ್ತಮ. ಒಂಬತ್ತು, ಮಜ್ಜಿಗೆಯಲ್ಲಿ ಜೀರಿಗೆ ಪುಡಿ ಮತ್ತು ಉಪ್ಪು ಸೇರಿಸಿ ಕುಡಿದರೆ ಪಿತ್ತಕ್ಕೆ ಒಳ್ಳೆಯದು. ಹತ್ತು, ಬೆಂದ ಆಲೂಗಡ್ಡೆ ಮತ್ತು ಸ್ವಲ್ಪ ಬೆಣ್ಣೆಯನ್ನು ನೊರ ಬರುವಂತೆ ಕೈಗೆ ಉಜ್ಜಿ 5 ನಿಮಿಷದ ನಂತರ ಬೆಚ್ಚನೆಯ ನೀರು ಮತ್ತು ಸೀಗೆ ಪುಡಿಯಿಂದ ತೊಳೆದರೆ ಅಂಗೈಗಳು ಮೃದುವಾಗಿ ಉಳಿಯುತ್ತದೆ. ಹನ್ನೊಂದು, ನಿಂಬೆ ಎಲೆ, ಬೇವಿನ ಎಲೆ, ನೇರಳೆ ಎಲೆ ಅಥವಾ ಸೊಪ್ಪು ಹಾಕಿ ಕಾಯಿಸಿದ ನೀರಿನಲ್ಲಿ ಸ್ನಾನ ಮಾಡಿದರೆ ಶರೀರದ ದುರ್ಗಂಧ ತಪ್ಪುತ್ತದೆ. ಹನ್ನೆರಡು, ಮೆಣಸಿನ ಸಾರು ಸೇವಿಸುವುದರಿಂದ ದೇಹದಲ್ಲಿನ ಪಿತ್ತ, ವಾಯು ಹಾಗೂ ಹೆಚ್ಚಿನ ಜಿಡ್ಡು ಕಡಿಮೆಯಾಗಿ ದೇಹ ಹಗುರವಾಗುತ್ತದೆ. ಹದಿಮೂರು, ಸಮ ಪ್ರಮಾಣದಲ್ಲಿ ಕಡಲೆಹಿಟ್ಟು, ಹೆಸರಿನ ಹಿಟ್ಟು, ಸ್ವಲ್ಪ ಕಸ್ತೂರಿ, ಅರಶಿನ ಮತ್ತು ಕಚೋರಿ ಮಿಶ್ರ ಮಾಡಿ ಸಾಬೂನಿನ ಬದಲು ಅದನ್ನು ಬಳಸಿದರೆ ಚರ್ಮವು ಕಾಂತಿಯುಕ್ತವಾಗುತ್ತದೆ. ಹದಿಮೂರು, ಸೂರ್ಯೋದಯದ ನಂತರ ತಲೆನೋವು ಬರುತ್ತಿದ್ದರೆ ಸೂರ್ಯೋದಯಕ್ಕಿಂತ ಮುಂಚೆ ಅನ್ನಕ್ಕೆ ಮೊಸರು ಮತ್ತು ಕಲ್ಲು ಸಕ್ಕರೆ ಹಾಕಿಕೊಂಡು ಸೇವಿಸಿದರೆ ಗುಣಮುಖವಾಗುತ್ತದೆ. ಹದಿನಾಲ್ಕು, ನಿಂಬೆ ರಸದಲ್ಲಿ ಒಂದು ವೀಳ್ಯದೆಲೆಯನ್ನು ನುಣ್ಣಗೆ ಅರಿದು ಚರ್ಮದ ಗಾಯಕ್ಕೆ ಹಚ್ಚಿದರೆ ಗುಣ ಕಂಡು ಬರುವುದು. ಹದಿನೈದು, ಕಾಲಿಗೆ ಅಥವಾ ಕೈಗೆ ಬೆಂಕಿ ತಗುಲಿದಾಗ ಸೀಮೆ ಎಣ್ಣೆ ಹಚ್ಚಿದರೆ ಬೊಬ್ಬೆಗಳು ಏಳುವುದಿಲ್ಲ. ಹದಿನಾರು, ಚೇಳು ಕಡಿದ ಭಾಗದ ಮೇಲೆ ತಕ್ಷಣವೇ ನಿಂಬೆ ಹಣ್ಣಿನ ಹೋಲಿನಿಂದ ತಿಕ್ಕಿದರೆ ವಿಷ ಇಳಿಯುತ್ತದೆ. ಹದಿನಾರು, ಮಕ್ಕಳಿಗೆ ಬಿಕ್ಕಲಿಕೆ ಉಂಟಾದರೆ ತುಳಸಿ ರಸಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಸಿ. ಹದಿನೇಳು, ಶರೀರದ ತೂಕ ಇಳಿಸಲು ನೀರಿನೊಂದಿಗೆ ಒಂದು ಹಣ್ಣಿನ ನಿಂಬೆ ರಸವನ್ನು ಪ್ರತಿನಿತ್ಯ ಸೇವಿಸಿ. ಹದಿನೆಂಟು, ಉರಿಮೂತ್ರ ಇದ್ದರೆ ಒಂದು ಬಟ್ಟಲು ಕುದಿಯುವ ನೀರಿಗೆ ಒಂದು ಹೋಳು ನಿಂಬೆ ರಸ ಹಿಂಡಿ 1 ಚಮಚ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಉರಿಮೂತ್ರ ಶಾಂತವಾಗುವುದು. ಹತ್ತೊಂಬತ್ತು, ಊಟದ ಜೊತೆಗೆ ಹಸಿ ಈರುಳ್ಳಿ ತಿಂದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ. ಇಪ್ಪತ್ತು, ಊಟ ಹೆಚ್ಚಾಗಿ ಹೊಟ್ಟೆ ಭಾರವಾದರೆ 1 ಬಟ್ಟಲು ನೀರಿಗೆ ಚಿಟಿಕೆ ಸೋಡಾ, 1/2 ಹೋಳು ನಿಂಬೆ ರಸ ಮತ್ತು ಉಪ್ಪು ಸೇರಿಸಿ ಕುಡಿದರೆ ಸರಿ ಹೋಗುತ್ತದೆ. ಇಪ್ಪತ್ತೊಂದು, ಸೋರೆಕಾಯಿಯನ್ನು 1 ಬಟ್ಟಲು ರಸಕ್ಕೆ ತಕ್ಕಷ್ಟು ಉಪ್ಪು ಸೇರಿಸಿ ಸೇವಿಸಿದರೆ ಮಲಬದ್ಧತೆ ಪರಿಹಾರವಾಗಿ ಜೀರ್ಣಶಕ್ತಿ ಹೆಚ್ಚುತ್ತದೆ. ಇಪ್ಪತ್ತೆರಡು, ಪಾದದ ನೋವು ನಿವಾರಿಸಲು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಉಜ್ಜಿಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.